ನಾನು ದಿಢೀರ್ ಅಡಿಗೆಯಲ್ಲಿ ಫ್ರೂಟ್ ಕಾಕ್ಟೈಲ್ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದೀನಿ ನೀವು ಸಾಮಾನ್ಯವಾಗಿ ಫ್ರೂಟ್ಸ್ ಅಂದ್ರೆ ಆಪಲ್ ಜ್ಯೂಸ್ ಅನ್ನು ಕುಡಿದಿರ್ತೀರಾ ಹಾಗೆ ಪೈನಾಪಲ್ ಜ್ಯೂಸ್ ಸಪೋಟಾ ಜ್ಯೂಸ್ ಹೀಗೆ ಸೆಪರೇಟ್ ಸೆಪರೇಟ್ ಆಗಿ ಜ್ಯೂಸ್ ಅನ್ನು ಟೇಸ್ಟ್ ಮಾಡಿರ್ತೀರಾ ಆದ್ರೆ ಯಾವತ್ತಾದರೂ ಈ ಎಲ್ಲಾ ಹಣ್ಣುಗಳನ್ನು ಸೇರಿಸಿಬಿಟ್ಟು ಫ್ರೂಟ್ಸ್ ಕಾಕ್ಟೈಲ್ ನ ಮಾಡಿ ಟೇಸ್ಟ್ ಮಾಡಿದಿರಾ ಇಲ್ಲ ಅಲ್ವಾ ಅದರಲ್ಲೂ ನಿಮ್ಮ ಮನೆಯಲ್ಲಿ ಏನಾದರೂ ಕಿಟ್ಟಿ ಪಾರ್ಟಿ ಬರ್ತ್ಡೇ ಪಾರ್ಟಿ ಹೀಗೆ ಏನಾದರೂ ವೆರೈಟಿ ಆದಂತ ಫಂಕ್ಷನ್ಸ್ ಇದ್ರೆ ಇದು ಒಂದು ಒಳ್ಳೆ ಜ್ಯೂಸ್ ಅದರಲ್ಲೂ ಹೆಲ್ತ್ ಡ್ರಿಂಕ್ ಕೂಡ ಹೌದು ಅದಕ್ಕೆ ನಾನು ಇವತ್ತು ದಿಡೀರ ಅಡಿಗೆಯಲ್ಲಿ ಫ್ರೂಟ್ ಕಾಕ್ಟೈಲ್ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದೀನಿ ಇದಕ್ಕೆ ಬೇಕಾದಂತ ಪದಾರ್ಥಗಳು ಆಪಲ್ ಪರಂಗಿ ಹಣ್ಣು ಅನಾನಸ್ ಬಾಳೆಹಣ್ಣು ಕಪ್ಪು ದ್ರಾಕ್ಷಿ ಮೆಣಸು ಪುಡಿ ಜೇನುತುಪ್ಪ ಹಾಲು ನಿಂಬೆ ರಸ ವೆನಿಲಾ ಐಸ್ಕ್ರೀಂ ಈಗ ನಾನು ಆರೋಗ್ಯಕರ ಅಡಿಗೆಯಲ್ಲಿ ಫ್ರೂಟ್ ಕಾಕ್ಟೈಲ್ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದೀನಿ ಫಸ್ಟ್ ಆಪಲ್ ತಗೊಳ್ಳಿ ಆಪಲ್ ನ ಸಿಪ್ಪೆಯನ್ನು ತೆಗೆಯೋದು ಬೇಡ ಹಾಗೆ ಕಟ್ ಮಾಡಬೇಕು ಮಧ್ಯ ಬೀಜ ಇರುತ್ತಲ್ವಾ ಅದನ್ನ ಸ್ವಲ್ಪ ತೆಗೆದು ಬಿಡಿ ಅರ್ಧ ಆಪಲ್ ನ ತಗೊಂಡಿದ್ದೀನಿ ಹಾಗೆ ಪೈನಾಪಲ್ ಕೂಡ ಸಿಪ್ಪೆ ತೆಗೆದು ಬಿಟ್ಟು ಒಂದು 2 ಪೀಸ್ ನಷ್ಟು ಕಟ್ ಮಾಡಿ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಆಪಲ್ ಹಾಕಬೇಕು ಪೈನಾಪಲ್ ಹಾಕಬೇಕು ಪರಂಗಿ ಹಣ್ಣು ಕೂಡ ಹಾಕ್ತಾ ಇದೀನಿ ಇದು ಕೂಡ ಸಿಪ್ಪೆ ತೆಗೆದು ಬೀಜ ತೆಗೆದು ತಗೊಂಡಿದ್ದೀನಿ ಪರಂಗಿ ಹಣ್ಣು ಕಣ್ಣಿಗೆ ತುಂಬಾ ಒಳ್ಳೆಯದು ಗೊತ್ತಲ್ವಾ ನಿಮಗೆ ಹಾಗೇನೇ ಊಟ ಆದಮೇಲೆ ಡೈಲಿ ಒಂದು ಪೀಸ್ ನಷ್ಟು ಪರಂಗಿ ಹಣ್ಣು ತಿಂದ್ರೆ ನಿಮಗೆ ಏನು ರಿಂಕಲ್ಸ್ ಬಂದಿರುತ್ತೆ ನೋಡಿ ಸ್ಕಿನ್ ಗೆ ಕಣ್ಣಿನ ಕೆಳಗಾಗ್ಲಿ ಇಲ್ಲಿ ಲಾಫಿಂಗ್ ಅಂತ ರಿಂಕಲ್ ಬರುತ್ತೆ ಅದು ಎಲ್ಲ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಚೆರ್ರಿ ಹಾಕ್ತಾ ಇದೀನಿ ಒಂದು 5 ಚೆರ್ರಿ ಹಾಕಿದ್ರೆ ಸಾಕು ಬಾಳೆಹಣ್ಣು ಕೂಡ ಹಾಕ್ತಾ ಇದೀನಿ ಎರಡು ಬಾಳೆಹಣ್ಣು ಇದಕ್ಕೀಗ ಕರಿ ದ್ರಾಕ್ಷಿ ಹಾಕ್ತಾ ಇರೋದು ಕರಿ ದ್ರಾಕ್ಷಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಬೀಜ ಇರುತ್ತಲ್ವಾ ಅದನ್ನ ತೆಗೆಯೋದೇನ್ ಬೇಡ ಹಾಗೆ ಹಾಕಬಹುದು ಯಾಕಂದ್ರೆ ನಾವು ರುಬ್ಬಿದ ಮೇಲೆ ಇದನ್ನ ಸೋಸ್ತೀವಿ ಆಮೇಲೆ ಬೀಜ ಸಮೇತ ಹಾಕಿದ್ರೆ ಎಲ್ಲಿ ಕಹಿ ಹತ್ತುತ್ತೋ ಅನ್ನೋ ಟೆನ್ಷನ್ ಬೇಡ ಇದೇನ್ ಕಹಿ ಟೇಸ್ಟ್ ಹತ್ತಲ್ಲ ಒಂದು ಸ್ವಲ್ಪ ಹಾಕಿ ಕರಿ ದ್ರಾಕ್ಷಿನ ನೋಡಿ ಇಷ್ಟೆಲ್ಲ ಹಣ್ಣುಗಳನ್ನ ಹಾಕಿದ್ದಾಯ್ತು ಇಷ್ಟೆಲ್ಲ ಸತ್ವಗಳು ಈಗ ಸಿಗುತ್ತೆ ಒಂದು ಸ್ವಲ್ಪ ಹೊತ್ತು ಈಗ ನಾನು ಹಾಲು ಹಾಕಿದೆನಲ್ವಾ ಈಗ ರುಬ್ಬಬೇಕು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನೀವು ಬೇಕು ಅಂದ್ರೆ ಹಾಲು ಹಾಕಬಹುದು
ನೋಡಿ ಈ ತರ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ ಮೇಲೆ ಸೋಸ್ಬೇಕು ಇದನ್ನ ನೋಡಿ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವರಿಗಿಂತ ಕೆಲಸ ಕೊಟ್ಟು ಕೂರಿಸಿಬಿಡಬಹುದು ಯಾಕಂದ್ರೆ ಅವರು ಕೂಡ ಅಡಿಗೆ ಕಲಿಬೇಕಲ್ವಾ ಸೋ ಲೈಟ್ ಆಗಿ ನಾವು ಈಗಲಿಂದನೇ ಅಡಿಗೆ ಹೇಗೆ ಮಾಡಬೇಕು ಅದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನೆಲ್ಲ ಕಲಿಸ ಕೊಡಬಹುದು ಈಗ ಇದನ್ನ ಒಂದು ಗ್ಲಾಸ್ ಗೆ ಸರ್ವ್ ಮಾಡಬೇಕು ಅದಕ್ಕೆ ಹೇಳೋದು ವೀಕ್ಷಕರೇ मनये मोदल पाठशाले ताये मोदल गुरु अंत गट्टियागिदे अब्बा फ्रूट कॉक्टेल रेडी आयतु अंत नीवु तिळ्कोंडिद्रे तप्पु इदिन्नु रेडी आगिल्ल पूर्तियागि याकंद्रे इदक्के हाकुवंत पदार्थ इन्नू इदे ಮಕ್ಕಳಿಗೆ ಏನು ತುಂಬಾ ಇಷ್ಟ ಹೇಳಿ ಐಸ್ಕ್ರೀಮ್ ಅದಕ್ಕೆ ನಾನು ವೆನಿಲಾ ಐಸ್ಕ್ರೀಮ್ ತಗೊಂಡಿದ್ದೀನಿ ಐಸ್ಕ್ರೀಮ್ ಮೇಲೆ ಜೇನುತುಪ್ಪ ಹಾಕಬೇಕು ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಒಂದು ಚಿಟಿಕೆ ಅಷ್ಟು पेपर पौडर हाकि स्वल्प निंबे रसान हाकु हनी हाकिद्रे साकु नोडिद्रा ಈಗ ಫ್ರೂಟ್ ಕಾಕ್ಟೇಲ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಫ್ರೂಟ್ ಕಾಕ್ಟೇಲ್ ಮಾಡುವ ವಿಧಾನ ಮಿಕ್ಸಿ ಜಾರ್ ನಲ್ಲಿ ಅರ್ಧ ಆಪಲ್ 2 ಪೀಸ್ ಅನಾನಸ್ 2 ಪೀಸ್ ಪರಂಗಿ ಹಣ್ಣು 5 ರಿಂದ 6 ಚೆರ್ರಿ 2 ಬಾಳೆಹಣ್ಣು ಅರ್ಧ ಬೌಲ್ ಕಪ್ಪು ದ್ರಾಕ್ಷಿ ಅರ್ಧ ಬೌಲ್ ಹಾಲನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ರುಬ್ಬಿದ ಈ ಮಿಶ್ರಣವನ್ನು ಬೌಲ್ ಗೆ ಸೋಸಿಕೊಳ್ಳಿ ಸೋಸಿಕೊಂಡ ಈ ರಸವನ್ನು ಗ್ಲಾಸ್ ನಲ್ಲಿ ಹಾಕಿ ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಜೇನುತುಪ್ಪ ಪೆಪ್ಪರ್ ಪೌಡರ್ ನಿಂಬೆ ರಸ ಚೆರ್ರಿಯನ್ನು ಹಾಕಿ ರುಚಿ ರುಚಿಯಾದ ಫ್ರೂಟ್ ಕಾಕ್ಟೇಲ್ ಅನ್ನು ಸರ್ವ್ ಮಾಡಿ